ದಿನನಿತ್ಯ ಒಂದೊಂದು ಹೇಳಿಕೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಸಮರ್ಥನೆ ಕೊಡೋದು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಮಾಡೋದು, ಮತ್ತೆ ಅಸ್ತ್ರ ಪ್ರತ್ಯಸ್ತ್ರ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ನೋ ಪ್ರತಿನಿತ್ಯದ ಬೃಹನ್ನಾಟಕದ ಮುಂದುವರೆದ ಭಾಗ ಇವತ್ತಿನ ನ್ಯೂಸ್ಗಳಲ್ಲೂ ಕೂಡ ನೀವು ಗಮನಿಸಬಹುದು. ಎಸ್, ಆ ಎಲ್ಲ ವಿಚಾರಗಳನ್ನ ನೋಡೋಣ. ಇವತ್ತು ಯಾವ ಶಬ್ದ ಇಷ್ಟೊಂದು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ರಾಜಕೀಯದಲ್ಲಿ ಇರ್ಬೋದು, ಮತ್ತು ಬೇರೆ ಏನೆಲ್ಲ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆ ಅನ್ನೋದನ್ನ ನೋಡೋಣ. ವೆಲ್ಕಮ್ ಟು TV5 ಡೈಲಿ ರೌಂಡ್ ಅಪ್. ನಾನು ನಿಮ್ಮ ರಾಘವ ಸೂರ್ಯ. ವೀಕ್ಷಕರೇ, ಸಮ್ಮಿಶ್ರ ಸರ್ಕಾರ ಈಗ ಪತನ ಆಗತ್ತೆ, ಆಗ ಪತನ ಆಗತ್ತೆ ಅಂತ ಒಂದಿಷ್ಟು ಪ್ರಹಸನಗಳು ನಡೆದ್ವು. ಈಗ ಹೊಸ ಹೊಸ ಆಯಾಮಗಳನ್ನು, ಹೊಸ ಹೊಸ ಆಟಾಟೋಪಗಳನ್ನು ನಾವು ನೋಡ್ತಾ ಇದ್ದೇವೆ. ದಂಗೆ ಅನ್ನೋ ಶಬ್ದ ಇವತ್ತು ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಾ ಇದೆ. BJP ಇದನ್ನು ಅಸ್ತ್ರವನ್ನಾಗಿಸಿಕೊಂಡು ಜನರ ರಕ್ಷಣೆ ಮಾಡೋರು ಇಲ್ವಾ, ಹೀಗಾದರೆ ಪ್ರಚೋದನೆ ಬೇಲಿನೇ ಎದ್ದು ಹೊಲ ಮೇದ್ರೆ ಹೆಂಗೆ ಸ್ವಾಮಿ ಅನ್ನುವ ಜನಪರ ಕಾಳಜಿಯನ್ನು ಇಟ್ಕೊಂಡು, ಜನರ ಹಿತವನ್ನು ಗಮನದಲ್ಲಿ ಇಟ್ಕೊಂಡು BJP ನಾಯಕರು ಇವತ್ತು ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಅದು ಹೈಕಮಾಂಡ್ ಯಾವ ರೀತಿಯ ಆದೇಶವನ್ನು ಕೊಟ್ಟಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿ ಅವರು ದಂಗೆ ಅನ್ನೋ ವಿಚಾರವನ್ನು ಹೇಳಿರೋದರ ಕುರಿತಾಗಿ ಇವತ್ತು ತುಂಬ ಅಲ್ಲೋಲ ಕಲ್ಲೋಲ ಮಾಹಿತಿ ನಮಗೆ ಸಿಗ್ತಾ ಇದೆ. ಎಸ್, ರಾಜ್ಯ ರಾಜಕೀಯದಲ್ಲಿ ಪ್ರತಿಪಕ್ಷಗಳು ಒಂದು ರೀತಿ ಆಟ ಆಡ್ತಾ ಇದ್ದರೆ, ಈ ದಂಗೆ ಅನ್ನೋ ಶಬ್ದದ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಒಂದಿಷ್ಟು ಪ್ರತ್ಯಸ್ತ್ರಗಳು ಕೂಡ ರೆಡಿ ಆಗ್ತಾ ಇದ್ದಾವೆ, ಅದು ದೋಸ್ತಿ ಸರ್ಕಾರದಿಂದ. ಹೀಗಾಗಿ ಇವತ್ತಿನ ಸಿದ್ದರಾಮಯ್ಯನವರ ನಿವಾಸ ತುಂಬ ಹೈ ವೋಲ್ಟೇಜಿಂದ ತುಂಬಿತ್ತು, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇತ್ತು. ಹೀಗಾಗಿ ಮತ್ತೆ ಅವ್ರು ಪವರ್ಫುಲ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ. ಈ ಎಲ್ಲ ಬೆಳವಣಿಗೆಗಳು ರಾಜ್ಯದ ಜನತೆಗೆ ದಿನನಿತ್ಯ ಇಂತಹ ನೋಡ್ತಾ ಇರ್ತೀರಿ ಬೆಳವಣಿಗೆಗಳನ್ನು. ಆದರೆ ಈ ಬೆಳವಣಿಗೆಗಳಲ್ಲಿ ಅವರವರ ಬೇಳೆ ಬೇಯಿಸ್ಕೊಳ್ಳೋದು ಹೆಂಗೆ ಅನ್ನೋದನ್ನು ಕೂಡ ನೋಡ್ತಾ ಇರ್ತಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಮತ್ತೆ ಒಂದು ಅವರಿಗೆ ಇಂಪಾರ್ಟೆನ್ಸ್ ಸಿಕ್ಕಿರೋದು ರುಜುವಾತಾಗ್ತಾ ಇದೆ. DK ಶಿವಕುಮಾರ್, HD ಕುಮಾರಸ್ವಾಮಿ, KPCC ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್, ಹೀಗೆ ಎಲ್ಲ ನಾಯಕರುಗಳು ಸೇರಿ ಸಭೆನ ನಡೆಸ್ತಾ ಇದ್ರು. ಏನು ನಿರ್ಧಾರಕ್ಕೆ ಬಂದರು ಅನ್ನೋದು ಮುಂದಿನ ಕುತೂಹಲದ ಸಂಗತಿಯಾಗಿದೆ. ಒಂದು ಕಡೆ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಸರ್ಕಾರವನ್ನು ಅಸ್ಥಿರಗೊಳಿಸಿದರೆ ಎಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಭಯ BJP ಅವರಿಗಿದೆ. ಆದರೂ ಸಿಕ್ಕರೆ, ಅವಕಾಶ ಸಿಕ್ಕರೆ ಏನಾದರೂ ಮಾಡಬೇಡೋಣ ಅನ್ನುವ ಒಂದು ತರಾತುರಿ ಕೂಡ ಕಾಣ್ತಾ ಇದೆ. ಒಟ್ಟಿನಲ್ಲಿ ಸದ್ಯದ ಬೆಳವಣಿಗೆಗಳನ್ನು ಯಾವ ರೀತಿ ಅಸ್ತ್ರವನ್ನಾಗಿ ಮಾಡ್ಕೊಳ್ಬೇಕು, ದಂಗೆ ಏಳುವವರ ವಿರುದ್ಧ ಯಾವ ರೀತಿ ಹೇಳಬೇಕು ಅನ್ನೋದನ್ನು ಕೂಡ ಒಂದಿಷ್ಟು ಚಿಂತನೆ ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜಕೀಯದಲ್ಲಿ ದಂಗೆ ವರ್ಸಸ್ ಕುದುರೆ ವ್ಯಾಪಾರ ಅನ್ನೋ ಥರ ಶುರುವಾಗ್ತಾ ಇದೆ. ಇನ್ನು ಈಗಾಗಲೇ ಹೇಳಿದಾಗೆ ಸಮ್ಮಿಶ್ರ ಸರ್ಕಾರಕ್ಕೆ ಯಾಕೋ ಸಿದ್ದರಾಮಯ್ಯನವರೇ ಬಾಸ್ ಅನ್ನೋ ಥರ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮಾಜಿ CM ಮನೆಯಲ್ಲಿ ಮ್ಯಾರಥಾನ್ ಮೀಟಿಂಗ್ ನಡೀತು, BSY ಹೇಳಿಕೆ ಮುಂದಿಟ್ಕೊಂಡು ಹೋರಾಟಕ್ಕೆ ಎಲ್ಲರೂ ಕೂಡ ನಿರ್ಧಾರ ಕೈಗೊಳ್ತಾ ಇದ್ದಾರೆ. ಇನ್ನು HDK ಅವರ ಟೆಂಪಲ್ ರನ್ ಕೂಡ ಮತ್ತೆ ಮುಂದುವರಿತಾ ಇದೆ. ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತೀವಿ, ನಾವು ಟೆಂಪಲ್ ರನ್ನು ಮಾಡ್ತಾ ಇದ್ದೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದರೂ ಟೆಂಪಲ್ ರನ್ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ನಾಳೆ ಶೃಂಗೇರಿ ಶಾರದಾಂಬೆ ದರ್ಶನವನ್ನು ಮಾಡ್ತಾ ಇದ್ದಾರೆ, ಮತ್ತು ಹಾಸನದಲ್ಲಿ JDS ಶಾಸಕಾಂಗ ಸಭೆ ಹಾಸನಕ್ಕೆ ಶಿಫ್ಟ್ ಆಗಿದೆ. ಹೀಗಾಗಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆ ಮಾಡುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಇದರ ನಡುವೆ BJP ಅವರು ಹೇಳ್ತಾ ಇದ್ದಾರೆ, ನಮಗೂ ಸರ್ಕಾರಕ್ಕೂ ಯಾವ ಸಂಬಂಧ ಇಲ್ಲ, ಎಲ್ಲ ಇನ್ನೂ ಇವತ್ತೋ ನಾಳೆ ಬಿದ್ದೋಗುತ್ತೆ ಅಂತ ಮತ್ತೆ ಜಪಾನ ಶುರು ಮಾಡ್ಕೊಂಡಿದ್ದಾರೆ. RAಶೋಕ್ ಮಾಜಿ DCM ಕೂಡ ಹೇಳ್ತಾ ಇದ್ರು, ನಾವೇನು ಅಸ್ಥಿರಗೊಳಿಸಲ್ಲ ಅಂತ ಒಬ್ಬೊಬ್ಬರು ಒಂದು ದಿನನಿತ್ಯ ಜಪ ಮಾಡ್ತಾ ಇದ್ದಾರೆ. ಇವತ್ತು ಅವ್ರ ಸರದಿ ಆಗಿತ್ತು. ಆದರೂ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ, ಹೋರಾಟ, ಚಳವಳಿ ಅನ್ನೋದು ಅವಕಾಶ ಇದೆಯಲ್ವೇ, ಅದನ್ನು ಹಿಂಗೆ ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನೋದು ಅವ್ರ ಲೆಕ್ಕಾಚಾರ. ಹೀಗಾಗಿ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಈಗಲೇ ತಯಾರಿ ಶುರುವಾದಂಗೆ ಕಾಣ್ತಾ ಇದೆ. ಆಮೇಲೆ ನಗರದ ನಕ್ಸಲ್ ಆಗಿದ್ದಾರೆ ಅನ್ನೋ ಮಾತುಗಳು ಕೂಡ ವ್ಯಕ್ತವಾಗ್ತದೆ. ಬಸವರಾಜ್ ಯತ್ನಾಳ್ ಇವತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ, ಕುಮಾರಸ್ವಾಮಿ ಅವರು ದಂಗೆ ಶಬ್ದವನ್ನು ಬಳಸ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ನಗರದ ನಕ್ಸಲ್ ಅನ್ನೋ ಮಾತುಗಳನ್ನು ಇನ್ನೊಬ್ಬರು ಹೇಳ್ತಾ ಇದ್ದಾರೆ. ಅಂದರೆ ಯಾವುದೋ ಒಂದು ಸಿಕ್ಕರೆ ಸಾಕು ಅಸ್ತ್ರ, ಹ್ಯಾಂಗ್ ಡಿಶುಮ್ ಡಿಶುಮ್ ಅಂತ ಮಾಡಬೇಡೋಣ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಒಂದು ಕಡೆ ರಕ್ಷಣೆ ಮಾಡ್ಕೊಳ್ಬೇಕಾದಂಥ, ಸರ್ಕಾರದ ರಕ್ಷಣೆ ಮಾಡ್ಕೊಳ್ಬೇಕಾದಂಥ ಜವಾಬ್ದಾರಿ, ಇನ್ನೊಂದು ಕಡೆ ಅದನ್ನು ಉರುಳಿಸಿ ನಮ್ಮ ಚಕ್ರಾಧಿಪತ್ಯವನ್ನು, ಪಾರುಪತ್ಯವನ್ನು ಸಾಧಿಸಬೇಕು ಅಂತ ಮತ್ತೊಂದು ಪಕ್ಷ. ಹೀಗೆ ನಡೀತಾ ಇದೆ ಈ ಯುದ್ಧಗಳಲ್ಲಿ, ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಮತ್ತು ಅದಕ್ಕೆ ತಕ್ಕ ಪಾಠ ಕಲಿಸ್ಬೇಕಾದವ್ರು ಕೊನೆಗೆ ನೀವೇ ರಾಜ್ಯದ ಜನತೆ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇನ್ನು ಕಾಶ್ಮೀರದಲ್ಲಿ 3 ಪೊಲೀಸರ ಅಪಹರಣ ಆಗಿದೆ, ಹತ್ಯೆ ಆಗಿದೆ. ಶಾಂತಿ ಮಾತುಕತೆಯಿಂದ ಭಾರತ ಹಿಂದೆ ಸರಿದಿದೆ. ಅಧಿಕಾರಕ್ಕೆ ಬಂದ ಕೆಲ ತಿಂಗಳಲ್ಲೇ ಇಮ್ರಾನ್ ಖಾನ್ ಮುಖವಾಡ ಕಳಚಿ ಬಿದ್ದಿದೆ. ಅಂದರೆ ಪಾಕಿಸ್ತಾನದ ದುಷ್ಟಬುದ್ಧಿ ಮತ್ತೆ ರುಜುವಾತಾಗ್ತಾ ಇದೆ. ಹೀಗಾಗಿ ಭಾರತ ಯಾವ ಶಾಂತಿಯಿಂದ ನೋಡೋ ಅವಶ್ಯಕತೆ ಇಲ್ಲ ಅನ್ನೋ ಥರ ಒಂದು ಧೋರಣೆಯನ್ನು ತಾಳಿದೆ. ಇನ್ನು ಏಷ್ಯಾ ಕಪ್ Super 4 ಹಂತದ ಮೊದಲ ಪಂದ್ಯ ಇವತ್ತು ನಡೀತಾ ಇದೆ, ಭಾರತ ಮತ್ತು ಬಾಂಗ್ಲಾದೇಶಗಳ ನಡುವೆ.
ಎಸ್, ಈ ಕ್ರಿಕೆಟ್ ಮ್ಯಾಚ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ಮ್ಯಾಚನ್ನು ಕೂಡ ಟೀಮ್ ಇಂಡಿಯಾ ಗೆದ್ದರೆ ಹ್ಯಾಟ್ರಿಕ್ ಗೆಲುವು ಸಾಧಿಸಿದಂಗಾಗುತ್ತೆ. ಆಮೇಲೆ ಕಡಿಮೆ ಮೊತ್ತಕ್ಕೆ ಅಲ್ಪ ಮೊತ್ತಕ್ಕೆ ಕುಸಿಯುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಬಾಂಗ್ಲಾದೇಶದ ಒಂದು ಬ್ಯಾಟಿಂಗ್ ಪರಿಸ್ಥಿತಿಯನ್ನು ಈಗ ಗಮನಿಸಿದರೆ. ಹೀಗಾಗಿ ಭಾರತದ ಬೌಲರ್ಗಳು ಚೆನ್ನಾಗಿ ಬೌಲ್ ಮಾಡಿದ್ದಾರೆ. ಅದರಲ್ಲೂ ರವೀಂದ್ರ ಜಡೇಜಾ 4 ವಿಕೆಟ್ ಕಬಳಿಸಿದ್ದಾರೆ. ಒಂದು ಹ್ಯಾಟ್ರಿಕ್ ಗೆಲ್ಲುವಾಗುವ ಎಲ್ಲ ಸಾಧ್ಯತೆಗಳಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ. ಆದರೂ ಯಾವಾಗ ಯಾವ ಕ್ಷಣದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಆದರೂ ವಿ ಹೋಪ್ ಫಾರ್ ದ ಬೆಸ್ಟ್. ದುಬೈನ ಒಂದು ಪಿಚ್ನಲ್ಲಿ ನಡೀತಾ ಇದೆ ಏಷ್ಯಾ ಕಪ್ ಸೂಪರ್ 4 ಹಂತದ ಮೊದಲ ಮ್ಯಾಚ್. ಹೀಗಾಗಿ ಇದರಲ್ಲೂ ವಿನ್ ಆಗಿಬಿಟ್ರೆ ಒಂದು ಒಳ್ಳೆಯ ಹುಮ್ಮಸ್ಸನ್ನು ರೋಹಿತ್ ಪಡೆ ಪಡೆದಂಗೆ ಆಗುತ್ತೆ. ಎಸ್, ಟಾಸ್ ವಿನ್ ಆಗಿ ಈಗಾಗಲೇ ಬೌಲಿಂಗ್ನ ಅಂದರೆ ಫೀಲ್ಡಿಂಗ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಟೀಮ್ ಇಂಡಿಯಾ ಗೆಲ್ಲೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹಾಗೆಯೇ ಎಲ್ಲರ ಆಶಯ ಕೂಡ, ಭಾರತೀಯರ ಆಶಯ ಕೂಡ ಅದಾಗಿದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿ. ಎಸ್, ಇದಾಗಿತ್ತು ಇವತ್ತಿನ ಡೈಲಿ ರೌಂಡ್ ಅಪ್. ನಾನು ನಿಮ್ಮ ರಾಘವ ಸೂರ್ಯ ಈಗ ಸೈನಿಂಗ್ ಆಫ್. ಡೋಂಟ್ ಮಿಸ್ ಟು ವಾಚ್ ನಿಮ್ಮ TV5. ಗುಡ್ ನೈಟ್, ನಮಸ್ಕಾರ, ಟೇಕ್ ಕೇರ್.